ಅಂದ್ರೆ ಏನು? ಯೋಗದ ಮೂಲವನ್ನು ಹುಡುಕೊಳ್ತಾನ ಹೋದ್ರೆ ಯೋಗ ಅನ್ನೋದು ಸಾಕ್ಷಾತ್ ಪರಮ ಶಿವನಿಂದನೇ ಮನುಷ್ಯನಿಗೆ ದೊರಕಿರ್ತಕ್ಕಂಥ ಒಂದು ವರ ಅಂತ ನಮ್ಗೆ ಇಲ್ಲಿ ತಿಳಿದು ಬರುತ್ತೆ. ಯೋಗ ಅಂತಂದ್ರೆ ಸಂಸ್ಕೃತದ ಪದದ ಪ್ರಕಾರ ಅದು ಒಗ್ಗೂಡಿಸುವುದು ಅಂತ ಅಥವಾ ಒಂದುಗೂಡಿಸುವುದು ಅಂತ. ಇದ್ರ ಪ್ರಕಾರ ಏನಂದ್ರೆ ಮನುಷ್ಯನು ಪ್ರಕೃತಿಯನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬಹುದು ಅನ್ನೋದನ್ನ ನಾವು ಯೋಗದ ಮುಖಾಂತರ ತಿಳ್ಕೋಬಹುದು. ಸಿಂಪಲ್ ಟರ್ಮ್ಸ್ ಅಲ್ಲಿ ಇರ್ಬೇಕಂದ್ರೆ ಅದು ಯೋಗದ ಅರ್ಥ. ನನ್ನ ಪ್ರಕಾರ ಯೋಗ ಏನಂತಂದ್ರೆ ಯೋಗ ಅಂತಕ್ಕಂಥದ್ದು ಮನುಷ್ಯನಿಗೆ ದೊರಕಿರ್ತಕ್ಕಂಥ ಒಂದು ವರ. ಅದರಿಂದ ನಾವು ನಮ್ಮನ್ನ ಅರ್ಥ ಮಾಡ್ಕೋಬಹುದು. ಅದರಿಂದ ನಾವು ಎಷ್ಟು ಉಪಯೋಗ ಹೊಂದಬಹುದು ಅಂದ್ರೆ ಒಬ್ಬ ವಿದ್ಯಾರ್ಥಿಗಾಗಿರ್ಬೋದು, ಒಬ್ಬ ರೋಗಿಗೆ ಆಗಿರ್ಬೋದು, ಎಲ್ಲಾ ಏನೇ ಒಂದು ಸಾಧನೆಯನ್ನು ಮಾಡಬೇಕಂತ ನಿಂತಿರುವಂತ ಮನುಷ್ಯನಿಗೆ ಅದು ಬಹಳ ಸಹಾಯ ಆಗುತ್ತೆ. ಅದು ಒಂದು ಎಷ್ಟು ಉಪಯೋಗ ಅಂದ್ರೆ ಮನುಷ್ಯನಿಗೆ ಒಂದು ಆಹಾರ ಮತ್ತು ನೀರು ಎಷ್ಟು ಉಪಯೋಗನೋ ಅಷ್ಟೇ ಅವಶ್ಯವಾದದ್ದು ಯೋಗ ಕೂಡ. ಇದರ ನಮ್ಮ ಇಂಪಾರ್ಟೆನ್ಸ್ ನಾಡುತ್ತು ನಾವು ಏನೇನ್ ಮಾಡಬೇಕು ಆ ಕಾರ್ಯಗಳನ್ನ ನಮ್ಮ ರಾಷ್ಟ್ರ ಸರ್ಕಾರ ರಾಜ್ಯ ಸರ್ಕಾರ ಆಲ್ರೆಡಿ ಮಾಡ್ತಾ ಇದೆ. ಇದೇ ರೀತಿಯಾಗಿ ಯೋಗ ಅನ್ನೋದು ನನಗೆ ಯಾಕೆ ಹೆಲ್ಪ್ ಆಗಿದೆ ಅಂದ್ರೆ ಈ ಯೋಗವನ್ನ ನಾನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಮಗೆ ನಮ್ಮ ಗುರುಗಳು ಕಲಿಸ್ಕೊಟ್ಟಿರೋದ್ರಿಂದ ಅದನ್ನ ನಾನು ಅಭ್ಯಾಸ ಮಾಡ್ಕೊಂಡಿದ್ದರಿಂದ ನನಗೆ ಓದೋ ವಿಷಯದಲ್ಲಿ ನನ್ನ ಕಾನ್ಸಂಟ್ರೇಷನ್ ಮೆಮೊರಿ ಪವರ್ ಅದು ಏಕಾಗ್ರತೆ ಅನ್ನೋದು ಏನಿದೆ ಅದು ನನಗೆ ಇಂಪ್ರೂವ್ ಆಗಿದೆ. ಮತ್ತು ಇದನ್ನ ಮಾಡೋದ್ರಿಂದ ಸ್ಟ್ರೆಸ್ ಅನ್ನೋದು ಎಷ್ಟು ರಿಲೀಫ್ ಆಗಿದೆ ಅಂದ್ರೆ ಅದನ್ನ ಬರೀ ಮಾತುಗಳಲ್ಲಿ ಹೇಳೋದಕ್ಕಾಗೋದಿಲ್ಲ. ಮತ್ತು ಇದೇ ರೀತಿಯಾಗಿ ಅನೇಕ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರತಿ ವರ್ಷವೂ ಸಹ ಯೋಗ ದಿನವನ್ನು ಆಚರಿಸಲು ಕೂಡ ನಮ್ಮ ಯೂನಿವರ್ಸಿಟಿಯವರು ಒಪ್ಕೊಂಡಿದ್ದಾರೆ. ಅದನ್ನೇ ಅದೇ ಪ್ರಕಾರ ನಾವು ಮಾಡ್ಕೊಂತ ಬಂದಿದ್ದೀವಿ. ಯೋಗವನ್ನು ಎಲ್ಲರೂ ಅಭ್ಯಾಸಿಸಿ ಅದರಿಂದ ಒಳ್ಳೆ ಉಪಯೋಗಗಳಿದೆ ಅದನ್ನು ಹೊಂದಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ.